ಬಟ್ಟಣ್ಣಲ್ಲಿ ಸಂಪೂರ್ಣವಾಗಿ ಸಮೃದ್ಧಿಯಾಗಿ ಉತ್ಪತ್ತಿಯಾಗಿರ್ತಕ್ಕಂತಹ ಈ ಸ್ವೀಟ್ ನೀರಿನ ಘಟಕವನ್ನು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಅವತ್ತು ಇದನ್ನ ಅದಕ್ಕಿಂತ ಮುಂಚೆ ಇದಕ್ಕೆ ಏನ್ ಬೇಕಾದಂತ ಸಾಮಗ್ರಿ ವಸ್ತುಗಳನ್ನು ಹೊಂದಿಸ್ಬಿಟ್ಟು ಅವತ್ತು ಅವರ ಹುಟ್ಟುಹಬ್ಬದ ದಿವಸ ಇದನ್ನ ಓಪನ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಈ ಬಟ್ಟಣ್ಣಕ್ಕೆ ಅನೇಕ ರೀತಿಯಾಗಿ ಎಲ್ಲಾ ರಾಜಕಾರಣಿಗಳನ್ನು ಸಹ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಆದ್ರೂ ಸಾರ್ವಜನಿಕರು ಅನೇಕ ರೀತಿಯಾಗಿ ಇಲ್ಲಿ ಗಲೀಜ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಇಲ್ಲಿ ಏನು ಗಲೀಜ್ ಆಗ್ಬಿಡ್ತಾರ ಆಮೇಲಿಂದ ಇಲ್ಲಿ ವ್ಯವಸ್ಥೆ ಯಾವ ತರ ಇದೆ ಅಂದ್ರೆ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಇವಾಗ 1 ರೂಪಾಯಿ ಹಾಕ್ಬಿಟ್ರೆ 1 ಲೀಟರ್ ಬರ್ತದೆ, 2 ರೂಪಾಯಿ ಹಾಕಿದ್ರೆ 1 ಲೀಟರ್, 5 ರೂಪಾಯಿ ಕೈಯನ್ನ ಹಾಕಿದ್ರೆ 20 ಲೀಟರ್ ನೀರು ಬರ್ತಾ ಇದೆ. ಇದು ಸಾಮಾನ್ಯ ಹೇಳ್ಬೇಕು ಅಂದ್ರೆ ಇಡೀ ಶಿರಾದಲ್ಲಿನೇ ಎಲ್ಲೂ ಈ ಸೌಲಭ್ಯ ಇಲ್ಲ. ಈಗ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಸತ್ಯನಾರಾಯಣಪ್ಪ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಅದನ್ನ ನೀರಿನ ಘಟಕವನ್ನು ಇಲ್ಲಿ ಓಪನ್ ಮಾಡಿದ್ದಾರೆ. ಎಲ್ಲಾ ಸಾರ್ವಜನಿಕರನ್ನು ಇಲ್ಲಿಗ ಒಂದು ಬೇಕರಿ ಹೋಗಿ ಒಂದು ಅಂಗಡಿಯಲ್ಲಿ ಹೋಗ್ಬಿಟ್ಟು ಈ ನೀರು ಆಗಿರೋದು ಈಗ ಆತರದ್ದೆಲ್ಲ ಸಾರ್ವಜನಿಕರೆಲ್ಲ ಅನೇಕ ರೀತಿಯಾಗಿ ದುಡ್ಡು ವೆಚ್ಚ ಸನ್ಮಾನ್ಯ ಶ್ರೀ ಸತ್ಯನಾರಾಯಣಪ್ಪ ನೂತನ ಉತ್ತಮದ ಪ್ರಯುಕ್ತ ಇಲ್ಲಿ ಓಪನ್ ಮಾಡಿರೋದು ಬಹಳ ಎಲ್ಲ ಸಾರ್ವಜನಿಕರಿಗೂ ಇಲ್ಲಿ ಪ್ರಯುಕ್ತವಾಗಿ ಉತ್ತಮವಾಗ್ತಾ ಇದೆ. ಇದನ್ನ ಮಾಡಿಕೊಟ್ಟಂತ ಎಲ್ಲ ಮೀಸೆ ನರ್ತಪ್ಪ ಸೇವಾ ಸೃಷ್ಟಿಯಿಂದ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಬಹಳ ಎಲ್ಲ ತುಂಬಾ ಥ್ಯಾಂಕ್ ಯು ಸರ್. ಹಬ್ಬದ ಅಂಗವಾಗಿ ಮಾಡಿರೋದು ಅಂಗಡಿ ನೀರು ತಗೊಂಡ್ರೆ ಅಂಗಡಿ ಕುಡಿಯೋ ನೀರು ಸಿಗುತ್ತೆ ಜನ ಅಂಗಡಿಯವರು ವ್ಯಾಪಾರ ದೃಷ್ಟಿಯಿಂದ ಎಲ್ಲ ನೀರಿಂದ ಕಳಿಸ್ತಾರೆ. ಹಾಗೆ ಆ ಹಿತ ದೃಷ್ಟಿ ಇಟ್ಕೊಂಡು ನಾವು ಸೇವಾ ದೃಷ್ಟಿಯಿಂದ 1 ರೂಪಾಯಿಗೆ 1 ಲೀಟ್ರು, 2 ರೂಪಾಯಿಗೆ 2 ಲೀಟ್ರು, ಅಂಗಡಿಯಲ್ಲಿ 1 ಲೀಟ್ರ್ ತಗೊಳ್ಳೋದಾದ್ರೆ 20 ರೂಪಾಯಿ ಆಗುತ್ತೆ, 2 ಲೀಟ್ರ್ ತಗೊಳ್ಳೋದಾದ್ರೆ 30 ರೂಪಾಯಿ ಆಗುತ್ತೆ, 20 ಲೀಟ್ರ್ ನಾವು ಅಂಗಡಿ ಆಟೋದಲ್ಲಿ ಕಳಿಸ್ಕೊಂಡು ಹಾಕಿಸ್ಕೊಂಡ್ರೆ 30 ರೂಪಾಯಿ 40 ರೂಪಾಯಿ ಆಗುತ್ತೆ. ಅದರಿಂದ ನಾವು ಜನರು ಹಿತ ದೃಷ್ಟಿಗೋಸ್ಕರ ಸೇವೆ ಮಾಡಬೇಕಂದ್ರೆ ಉಪಯೋಗ ಮಾಡ್ಕೋಬೋದು, ಯಾವುದೇ ಕಾರಣಕ್ಕೂ ಸದುಪಯೋಗ ಮಾಡ್ಕೋಬಾರ್ದು. ಅಲ್ಲಿ ಬೇರೆ ಬೇರೆ ಜನ ಎಲ್ಲ ಬರೋದ್ರಿಂದ ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ಮಾತ್ರ ರೈತರು ಎಲ್ಲ 10 ರೂಪಾಯಿ 20 ರೂಪಾಯಿ ಬರ್ತೀವಿ ಕುಡಿಯೋಕ್ಕಾಗಲಿ. ಎಷ್ಟೋ ಜನ ಕಂಟ್ರೋಲ್ ಇಟ್ಕೊಂಡು ಅವು ಇವು ನಲ್ಲಿ ನೀರೆಲ್ಲ ಕುಡಿದು ಕಾಯಿಲೆ ತರ್ಕೋಬಾರ್ದು ಅನ್ನೋ ಉದ್ದೇಶದ 1 ರೂಪಾಯಿ ಯಾರಿಗೂ ದೊಡ್ಡ ಅಗ್ಗದಂಥ ರೇಟ್ ಏನಲ್ಲ, 1 ರೂಪಾಯಿ ಹಾಕಿ 1 ಲೀಟರ್ ಇಟ್ಕೊಂಡ್ಬಿಟ್ಟು ಮಾಡಿ ಜನಗಳಿಗೆ ಯಾವುದೇ ಉಪಯೋಗ ಯಾವ ರೀತಿ ಉಪಯೋಗಿಸ್ಕೋಬೋದು. ನಿಮ್ಮ ಮನೆ ಹೆಂಗೆ